ಡಬಲ್ ಧಮಾಕ ತರ ಎರಡೆರಡು ಗುಡ್ ನ್ಯೂಸ್ ಕೊಡ್ತಿದ್ವಿ ಕರೋನಾದಲ್ಲಿ. ಕರೋನಾ ಕಾಲದಲ್ಲಿ ಸೋಂಕಿತರ ಪಾಲಿಗೆ ಆಶಾ ಕಿರಣ ಆಗಿದ್ದಾರೆ ಒಬ್ಬ ಬಿಸಿನೆಸ್ ಮ್ಯಾನ್. ಅವರ ಹೆಸರು ವೆಂಕಟೇಶ್ ಪಾಟೀಲ್ ಅಂತ. ಇವರೇನು ಮಾಡಿದ್ರು ಅಂದ್ರೆ, ಇವರು ಬೆಳಗಾವಿಯವರು, ಆಕ್ಸಿಜನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಓನರ್. ಸುಮಾರು ಒಂದು ವರ್ಷದಿಂದ ಫ್ರೀಯಾಗಿ ಆಕ್ಸಿಜನ್ ಕೊಡ್ತಿದ್ದಾರೆ. ಕರೋನಾ ಶುರುವಾಯಿತು ಎಲ್ಲ ಒದ್ದಾಡ್ತಿದ್ರಲ್ಲ ಅವಾಗಿಂದ ಈ ಉದ್ಯಮಿ ವೆಂಕಟೇಶ್ ಪಾಟೀಲ್ ಅನ್ನೋರು. ಈಗ 100 ರೂಪಾಯಿ ಬಂಡವಾಳ ಹಾಕಿದ್ರೆ 1000 ರೂಪಾಯಿ ಬರಬೇಕು ಅಂತಾರೆ. ಅಂತದ್ರಲ್ಲಿ ಫ್ರೀಯಾಗಿ ಕೊಡೋದು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಕಾಗಲ್ಲ ಅವರ ಮನಸ್ಥಿತಿ ಮತ್ತು ಅವರ ಆಲೋಚನೆಯನ್ನ. ಎನ್ಜಿಒಗಳ ಮೂಲಕ ಸೋಂಕಿತರಿಗೆ ಆಕ್ಸಿಜನ್ ಅನ್ನು ಉಚಿತವಾಗಿ ಪೂರೈಸುತ್ತಿದ್ದಾರೆ. ಅಂಜುಮಾನ್ ಇಸ್ಲಾಂ ಕಮಿಟಿ, ಆರ್ಎಸ್ಎಸ್, ಶಿವರಾಮ್ ಸೇನೆ, ಸತೀಶ್ ಜಾರಕಿಹೊಳಿ ಫೌಂಡೇಶನ್, ಹೆಲ್ಪ್ ಫಾರ್ ನೀಡ್ ಸಂಸ್ಥೆಗಳು, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡುತ್ತಿದ್ದಾರೆ. ಇದುವರೆಗೆ 5000 ಕ್ಕೂ ಹೆಚ್ಚು ಉಚಿತವಾಗಿ ಆಕ್ಸಿಜನ್ ಸಿಲಿಂಡರ್ ಗಳನ್ನು ಸಪ್ಲೈ ಮಾಡಿದ್ದಾರೆ. ವೆಂಕಟೇಶ್ ಪಾಟೀಲ್ ಅವರು ರೋಗಿಗಳ ಪಾಲಿಗೆ ನೆರವಾಗ್ತಿದ್ದಾರೆ. ವೆಂಕಟೇಶ್ ಪಾಟೀಲ್ ಅವರ ಕಾರ್ಯಕ್ಕೆ ಜನ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾವು ನೀವು ಟಿವಿ ನೋಡ್ತಾನೆ ಚೆನ್ನಾಗಿರಲಿ ಒಳ್ಳೆದಾಗಲಿ, ಇನ್ನು ಕೂಡ ಅವರಿಗೆ ಇನ್ನು ಹೆಚ್ಚೆಚ್ಚು ಅವರಿಂದ ಬೇರೆ ಜನಕ್ಕೆ ಉಪಯೋಗ ಆಗಲಿ ಅನ್ನುವ ಒಂದು ಸದಾಶಯವನ್ನು ವ್ಯಕ್ತಪಡಿಸೋಣ. ನಾನು ಕಾಯ್ತಿದ್ದೆ ಅವರು ಸಿಕ್ಕರೆ ಫೋನಲ್ಲಿ ಮಾತಾಡಬೇಕು ಅಂತ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ವೆಂಕಟೇಶ್ ಪಾಟೀಲ್ ಅವರು ಇದ್ದಾರೆ. ಪಾಟೀಲ್ ಸರ್ ನಮಸ್ಕಾರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಿ ಸರ್ ನೀವು? ಆರಾಮಿದ್ದೀವಿ ಸರ್. ಸರ್ ನೀವು ಚೆನ್ನಾಗಿರಲೇಬೇಕು ಸರ್, 100 ವರ್ಷ ಚೆನ್ನಾಗಿ ಬಾಳಿ ಸರ್ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾವೆಲ್ಲರೂ ಕೇಳ್ಕತ್ತೀವಿ, ಯಾಕಂದ್ರೆ ನಿಮ್ಮಿಂದ ತುಂಬಾ ಜನ ಬದುಕ್ತಿದ್ದಾರೆ ಸರ್, ಹಾಗಾಗಿ ಅದೊಂದು ಆಶಯ ನಾವು ವ್ಯಕ್ತಪಡಿಸಬಹುದು ಸರ್. ಸರ್ ಒಂದು ದೇವರೊಂದೇನೋ ಒಂದು ಶಕ್ತಿ ಕೊಟ್ಟಿದ್ದಾನೆ, ಆದಷ್ಟು ಮಾಡ್ತಾ. ಯಾಕೆ ಯಾಕೆ ವೆಂಕಟೇಶ್ ಪಾಟೀಲ್ ಅವರಿಗೆ ಈ ತರದ ಮನಸ್ಥಿತಿ? 100 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬಿಸ್ನೆಸ್ ಅಲ್ಲಿ ಲಾಭ ಬರಬೇಕು ಅಂತ ಯೋಚನೆ ಮಾಡೋ ಜನಗಳ ಮಧ್ಯೆ ನೀವು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತೀರಲ್ಲ ನಮಗೆ. ಇಲ್ಲ ಸರ್, ಇದು ಒಂದು ಸಮಾಜ ಸೇವೆ, ಒಂದು ಎಲ್ಲರದು ಒಂದು ಜವಾಬ್ದಾರಿ ಸರ್. ನಾವು ಇಂತ ಇದ್ರಲ್ಲಿ ಎಲ್ಲಾನು ಕಮರ್ಷಿಯಲ್ ಆಗಿ ನೋಡಕ್ ಬರಲ್ಲ. ಸರ್ ಆದ್ರೂ ತುಂಬಾ ದೊಡ್ಡ ಮಟ್ಟದ ಸರ್, 5000 ಗಟ್ಟಲೆ ಎಲ್ಲ ಫ್ರೀಯಾಗಿ ಆಕ್ಸಿಜನ್ ಸಿಲಿಂಡರ್ ಕೊಡೋದು ಅಂದ್ರೆ ಅನ್ಇಮ್ಯಾಜಿನಬಲ್ ಸರ್. ಇದು ಇಲ್ಲ ಸರ್, ಅದೇನು ದೊಡ್ಡದು ಅಲ್ಲ. ಇರ್ಲಿ, ಬಟ್ ಇದು ಇದು ಹೇಗೆ ಅಂದ್ರೆ, ಏನ್ ಕಷ್ಟ ಗೊತ್ತಾಯ್ತು ನಿಮಗೆ ಹೇಗೆ? ಯಾಕೆಂದ್ರೆ ಸರ್ಕಾರ ಬೇರೆ ಬೇರೆಯವ್ರು ಮಾಡೋ ಕೆಲಸನ ಒಬ್ಬ ವ್ಯಕ್ತಿಯಾಗಿ ನೀವು ಮಾಡ್ತಿದ್ದೀರಿ ಸರ್, ಗ್ರೇಟ್ ಇದು. ಥ್ಯಾಂಕ್ ಯು ಸರ್. ಅಲ್ವಾ, ಹೇಗ್ ಶುರುವಾಯ್ತು ಇದು? ಇದು ಸರ್ ಪ್ಯಾಂಡಮಿಕ್ ಏನು ಆಗಸ್ಟ್ ನಲ್ಲಿ ಸ್ಟಾರ್ಟ್ ಆಯ್ತು, 2020 ಆಗಸ್ಟ್ ಅಲ್ಲಿ. ಅವಾಗ ಸಡನ್ಲಿ ಸ್ವಲ್ಪ ಹಾಸ್ಪಿಟಲ್ ಬೆಡ್ಸ್ ಅವೈಲಬಿಲಿಟಿ ಕಡಿಮೆ ಇತ್ತು. ಹೌದು. ದೆನ್ ಹಾಸ್ಪಿಟಲ್ ಬೆಡ್ಸ್ ಎಲ್ಲ ಪೇಷಂಟ್ಸ್ ಅಫೋರ್ಡೆಬಲ್ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸಾಕಷ್ಟು ಎನ್ ಜಿ ಒಗಳು ಅದಕ್ಕೆ ತಾವು ಸ್ವಲ್ಪ ಸಿಲಿಂಡರ್ ನಮ್ಮ ಮನೆಗೆಲ್ಲ ಸಪ್ಲೈ ಮಾಡಿದ್ರೆ ಎಷ್ಟು ಜೀವ ಉಳಿಬಹುದು ಅಂತ ಒಂದು ವಿಚಾರ ಮಾಡಿ ನನಗೆ ಅಪ್ರೋಚ್ ಮಾಡಿದ್ರು. ಆ ಇದರಲ್ಲಿ ಪರಿಸ್ಥಿತಿಯಲ್ಲಿ ನಾವು ಒಂದು ವಿಚಾರ ಮಾಡಿದ್ವಿ, ಮತ್ತೆ ಅವ್ರು ಅಷ್ಟು ಒಂದೇನೋ ಎಫರ್ಟ್ ಮಾಡ್ತಾರೆ, ನಮ್ದು ಒಂದು ಅಲಲ್ ಸೇವೆ ಅರ್ಜತೆ ಆಗ್ಲಿ ಅಂತ ನಾನೇನ್ ಹೇಳಿದೆ, ತಾವು ಈ ಸರ್ವಿಸ್ ಕೊಡ್ತಾ ಇದ್ದೀರಿ, ಇದಕ್ಕೆ ನಮ್ಮ ಸೇವೆ ಅಂದ್ರೆ ನಾವು ಎಷ್ಟು ಗ್ಯಾಸ್ ಆಗ್ತೀವಿ ನಿಮ್ಗೆ ನಾವು ಫ್ರೀ ತುಂಬ ಕೊಡ್ತೀವಿ, ನೀವು ನಿಮ್ ಕೆಲಸ ಇದು ಬನ್ನಿ, ನಮ್ ಸಪೋರ್ಟ್ ನಿಮ್ಗೆ ಇದೆ ಅಂತ ಹೇಳಿದ್ವಿ. ಸೊ ಒಂದು ಎನ್ ಜಿ ಒ ಮತ್ತೆ ಸ್ಟಾರ್ಟ್, ಅದರಿಂದ ಮತ್ತೊಬ್ರು ಬಂದ್ರು, ಮತ್ತೊಬ್ಬರು, ಹೀಗಾಗಿ ಇವಾಗ 7-8 ಎನ್ ಜಿ ಒ ಬರ್ತಾ ಇದಾರೆ. ಎಲ್ಲರಿಗೂ ನಾವು ಇವತ್ತಿಗೂ ಇದನ್ನ ಕೊಡ್ತಾ ಇದ್ದಾರೆ. ಯಾವ್ಯಾವ ಭಾಗಕ್ಕೆ ಸರ್ ಇದು? ಇದು ಮೇನ್ಲಿ ಬೆಲ್ಗಾಮ್ ಇಂದನೇ ಬರ್ತಾ ಇದೆಯಲ್ಲ, ಬೆಲ್ಗಾಮ್ ಡಿಸ್ಟ್ರಿಕ್ಟ್. ಯಾವ್ಯಾವ ಡಿಸ್ಟ್ರಿಕ್ಟ್ ಸಪ್ಲೈ ಮಾಡ್ತಿದ್ದೀರಿ ಸರ್ ಈಗ? ಅಲ್ಲ, ಇದು ಎನ್ ಜಿ ಒ ಇದು ಫ್ರೀ ಸಪ್ಲೈ ಬೆಲ್ಗಾಮ್ ಡಿಸ್ಟ್ರಿಕ್ಟ್, ಇಲ್ಲಿ ಎನ್ ಜಿ ಒ ಏನಿದ್ದಾರೆ ಬೆಲ್ಗಾಮ್. ಸರ್ ಇವಾಗಂತೂ ತುಂಬಾ ಡಿಮ್ಯಾಂಡ್ ಇದೆ ನಿಮ್ಗೆ ಗೊತ್ತಿರೋ ಹಾಗೆ, ಆಕ್ಸಿಜನ್ ಸಿಕ್ತಿಲ್ಲ, ಜನ ಸಾಯ್ತಿದ್ದಾರೆ. ಅದನ್ನ ನೋಡಿದಾಗ ಹೇಗ ಅನ್ಸುತ್ತೆ ಅಂದ್ರೆ, ಸರ್ಕಾರ ಏನೋ ಮಾಡಬಹುದು, ನಾನೇ ಒಬ್ಬ ಮನುಷ್ಯನಾಗಿ ಮಾಡ್ತಿದ್ದೀನಿ, ಅವ್ರು ಏನೋ ಮಾಡಬಹುದು ಅಂತ ಅನ್ಸಲ್ವಾ ಸರ್? ಇಲ್ಲ, ಸರ್ಕಾರನು ಸಾಕಷ್ಟು ಮಾಡ್ತಾ ಇದೆ ಸರ್ ಇದರಲ್ಲಿ. ಓಕೆ, ಇದು ಯಾರು ಒಬ್ಬ ಮನುಷ್ಯ ಅಂದ್ರೆ ಒಬ್ಬ ಗವರ್ಮೆಂಟ್ ಇದಲ್ಲ ಸರ್, ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಹೇಳ್ತಿಲ್ಲ. ಒಬ್ಬ ವ್ಯಕ್ತಿಯಾಗಿ ನೀವೇ ಈ ಮಟ್ಟದಲ್ಲಿ ದೊಡ್ಡ ಇನಿಷಿಯೇಟಿವ್ ತಗೊಂಡು ಮಾಡ್ತಿದ್ದೀರಿ, ಸರ್ಕಾರ ಒಂದಷ್ಟು ಎಡವು ಬಿಡ್ತು, ಅದಾದ್ಮೇಲೆ ಈಗ ಎಚ್ಚೆತ್ಕೊಂಡಿದೆ ಅಂತ ಅನ್ಸುತ್ತಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಸರ್ಕಾರನು ಸಾಕಷ್ಟು ಮಾಡ್ತಾ ಇದ್ದಿಲ್ಲ ಸರ್. ಬಟ್ ಆದ್ರೂ ಶಾರ್ಟೇಜ್ ಇದೆಯಲ್ಲ ಸರ್ ಎಲ್ಲಾ ಕಡೆ. ಇದೆ ಸರ್, ಇದೆ ಸರ್. ಇದೆ ಅಲ್ವಾ? ಹಾ ಸರ್. ಹೆಂಗೆ ಎಷ್ಟು ಬೀಳುತ್ತೆ ಸರ್ ಒಂದು ಸಿಲಿಂಡರ್ಗೆ ಅಂದ್ರೆ, ಹೆಂಗ್ ಹೆಂಗ್ ಅದು ಕ್ಯಾಲ್ಕುಲೇಷನ್ ಹೆಂಗೆ? ಅಲ್ಲ, ಸಿಲಿಂಡರ್ 200-250 ರೂಪಾಯಿ ಪರ್ ಸಿಲಿಂಡರ್ ಇದೆ ಸರ್. ನಮ್ದು ಅವ ಮೊದ್ಲಿನ ರೇಟ್ ಹಾಗೆ ಇದೆ, ಇವಾಗ ರೇಟ್ ಹಾಗೆ ಇದೆ, ರೇಟ್ ಏನು ಯಾವ. ಬಟ್ ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಂಡಿದ್ದೀರಾ ಸರ್? ಹಾ, ನಮ್ಗೆ ಲಿಕ್ವಿಡ್ ಅವೈಲಬಿಲಿಟಿ ಹೇಗಿದೆ ಅಷ್ಟು ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ. ಜಾಸ್ತಿ ಮಾಡಿದಿರಿ, ಸೊ ದಟ್ ಪೂರೈಸಬಹುದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್? ನಿಮ್ಗೆ ಬೇಕು ಅಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಯಾರು? ಇಲ್ಲ ಸರ್, ಈಗ ಹಾಸ್ಪಿಟಲ್ ಅಂತೂ ಡೈರೆಕ್ಟ್ ಬಂದು ಅವ್ರು ಹೋಯ್ತಾ ಇರ್ತಾರೆ. ಅವಾಗೆಲ್ಲ ಎನ್ ಜಿ ಒಗಳ ಮೂಲಕನೇ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ ಏನಾದ್ರು ಬೇಕು ಅಂದ್ರೆ? ಅಲ್ಲ, ಈ ಫ್ರೀ ಸಪ್ಲೈ ಅವರು ಎನ್ ಜಿ ಒದವ್ರು ಹೋಯ್ತಾರೆ. ಓಕೆ, ಅವ್ರು ತಮ್ಮಲ್ಲಿ ಸ್ಟೋರ್ ಮಾಡಿ ಓಕೆ ನೀಡಿ ಪೇಷಂಟ್ಸ್ ಎಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ.
ಅವರು ಅಲ್ಲಿಂದ ಪೇಷಂಟ್ ಗೆ ನೆಸಿಟಿ ಇದ್ರೆ ಆಂಬ್ಯುಲೆನ್ಸ್ ಕಳಿಸಿ ಕೊಡ್ತಾರೆ ಅವರ ಮನೆಗೆ ನರ್ಸಿಂಗ್ ಸ್ಟಾಫ್ ಎಲ್ಲ. ಓಕೆ 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 ಅದು ಆಪ್ಷನ್ಸ್ ಅದ ಸರಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಡ್ತಾರೆ. ಸೋ ನನ್ನ ಪ್ರಕಾರ ಅಲ್ಟಿಮೇಟ್ಲಿ ಯಾರು ಬೆನಿಫಿಟ್ ಸಿಗುತ್ತೆ ಅವರು ಗಂಟೇಶ್ ಪಾಟೀಲ್ ಗೊತ್ತೇ ಇರಲ್ಲ. ಹಾಗೇನಿಲ್ಲ ಸರ್. ಅಲ್ವಾ ಸರ್ ಕರೆಕ್ಟ್ ಅಲ್ವಾ? ಅಲ್ಲ ಸರ್ ಹಾಗೇನಲ್ಲ, ಅದು ಎಲ್ಲರಿಗೂ ಸೇನ್ ಮಾಡೋ ಕೆಲಸ ಸರ್. ಯಾರೊಬ್ಬ ಹೆಸರು ಬರಲಿ ಅಂತ ಮಾಡೋದಲ್ಲ ಇದು. ನಿಮ್ಮ ದೊಡ್ಡ ಗುಣ ಸರ್ ಅಷ್ಟೇ. ನಿಮ್ಮ ವಿಶಾಲ ಹೃದಯ ನಿಮ್ಮ ದೊಡ್ಡ ಗುಣ. ಇಂತಹ ಕಷ್ಟದ ಸಂದರ್ಭದಲ್ಲಿ ನಾನು ಜನಕ್ಕೆ ಸಹಾಯ ಮಾಡಬೇಕು ಅಂತ ನೀವು ನಿಂತಿದ್ದೀರಿ. ಮನೆಯವರೆಲ್ಲ ಏನಂತಾರೆ ಸರ್ ನಿಮ್ಮ ಕೆಲಸಕ್ಕೆ? ಅಲ್ಲ ಇದೆಲ್ಲ ನಮ್ಮ ಮನೆಯವರೆಲ್ಲ ಸೇರಿ ಟಿ-ಶರ್ಟ್ ತಗೊಂಡಿರ್ತಾರೆ. ಓ ಹಂಗೆ ಎಲ್ಲ ನಮ್ಮ ನಾನು ಐ ವುಡ್ ಸೇರ್ ಬರೀ ನಮ್ಮ ಮನೆಯವರೆಲ್ಲ ಫ್ಯಾಕ್ಟ್ರಿ ಎಂಪ್ಲಾಯ್ಸ್ ನಮ್ಮ ಫ್ಯಾಮಿಲಿ ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲರೂ ಶೇರ್ ಮಾಡಿ ಕೆಲಸ ಇದು, ಒಬ್ಬರೇ ಮಾಡೋದಲ್ಲ ಸರ್. ಗ್ರೇಟ್ ಇನಿಷಿಯೇಟಿವ್. ನಿಮ್ಗೆ ಇನ್ನೂ ಜಾಸ್ತಿ ಲಾಭ ಬರಲಿ, ಸೋ ದಟ್ ನಿಮ್ಗೆ ಜಾಸ್ತಿ ನಿಮ್ಮಿಂದ ಸಮಾಜಕ್ಕೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿ ಜೊತೆ ಮಾತಾಡೋದಕ್ಕೆ. ಶ್ರೀ ವೆಂಕಟೇಶ್ ಪಾಟೀಲ್. ಇವತ್ತು ಮತ್ತೊಂದು ಗುಡ್ ನ್ಯೂಸ್ ಕೊಡ್ತೀನಿ ನೋಡಿ. ಈಗ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೊಟ್ಟರು ಜಿಂದಾಲ್ ಕಂಪನಿಯವರು. ಮೂರು ಪಟ್ಟು ನಾವು ಆಕ್ಸಿಜನ್ನ ಉತ್ಪಾದನೆ ಮಾಡ್ತೀವಿ ಅಂತಿದ್ದ